ಮತ್ತೊಂದು ವಿಶೇಷ ದೇವಸ್ಥಾನದ ಕಡೆಗೆ ಪ್ರಯಾಣ ಬೆಳೆಸುತ್ತಿದ್ದೇವೆ. ಬನ್ನಿ ಹಾಗಾದರೆ ಆ ದೇವಸ್ಥಾನ ಇರುವುದು ಎಲ್ಲಿ, ಆ ಸುಕ್ಷೇತ್ರ ಯಾವುದನ್ನೋದನ್ನು ತಿಳಿದುಕೊಂಡು ಬರೋಣ. ಈ ಮುಂಚೆ ಯಾರಾದರೂ ನೋಡಿದ್ದಲ್ಲಿ ದೇವಸ್ಥಾನದ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಸುಪ್ರಸಿದ್ಧ ದೇವಸ್ಥಾನಗಳಿದ್ದು ಅವುಗಳಲ್ಲಿ ನಾವೇ ಹೋಗ್ತಾ ಇರೋದು ಸುಕ್ಷೇತ್ರ ಕರ್ಸುಂಡಿ ಸಿದ್ದುಬ ಅಥವಾ ಸಿದ್ಧನಾಥ. ಇದು ಅಟ್ಪಾಡಿ ತಾಲೂಕಿನ ಸಾಂಗ್ಲಿ ಜಿಲ್ಲೆಯಲ್ಲಿ ಬರತಕ್ಕಂಥ ಒಂದು ಸುಕ್ಷೇತ್ರ. ಸಾಂಗ್ಲಿಯಿಂದ ಸುಮಾರು 70 ಕಿಲೋಮೀಟರ್, ಅಟ್ಪಾಡಿ ತಾಲೂಕಿನಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ಇದು ನಮ್ಮ ಬೆಳಗಾವಿಯಿಂದ ಸುಮಾರು 200 ಕಿಲೋಮೀಟರ್, ವಿಜಯಪುರದಿಂದ 130 ಕಿಲೋಮೀಟರ್ ದೂರದಲ್ಲಿದೆ. ಈ ಸುಕ್ಷೇತ್ರಕ್ಕೆ ಹೆಚ್ಚಾಗಿ ಕರ್ನಾಟಕ ಮಹಾರಾಷ್ಟ್ರದಿಂದ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಆಗಮಿಸುತ್ತಾರೆ. ಮತ್ತು ಇಲ್ಲಿ ಕನ್ನಡ ಹಾಗೂ ಮರಾಠಿ ಭಾಷೆಯನ್ನು ಮಾತನಾಡುತ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಜಾತ್ರೆಯ ಸಮಯದಲ್ಲಿ ದೇವಸ್ಥಾನದ ಸುತ್ತೆಲ್ಲವೂ ಗುಲಾಲಿನಿಂದ ತುಂಬಿರುತ್ತದೆ. ಬನ್ನಿ ಹಾಗಾದರೆ ಐತಿಹಾಸಿಕ ಸುಪ್ರಸಿದ್ಧ ದೇವಸ್ಥಾನದ ಒಳಗಡೆ ನಾವು ನೀವೆಲ್ಲ ಹೋಗಿ ಶ್ರೀ ಸಿದ್ಧನಾಥನ ದರ್ಶನವನ್ನು ಪಡೆದುಕೊಂಡು ಬರೋಣ. ಸಾಕ್ಷಾತ್ ಶಿವನ ಅವತಾರದಲ್ಲಿ ನೆಲೆಸಿರುವ ಶ್ರೀ ಸಿದ್ಧನಾಥನ ಸುಕ್ಷೇತ್ರ ಕರಸುಂಡಿಯು, ಬನ್ನಿ ಸಿದ್ಧನಾಥನ ದರ್ಶನವನ್ನು ಪಡೆದು ಕ್ಷೇತ್ರದ ಇತಿಹಾಸ ಹಾಗೂ ಮಹಿಮೆಯನ್ನು ತಿಳಿದುಕೊಂಡು ಬರೋಣ. ಹಲವಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ದೇವಸ್ಥಾನವು ಐತಿಹಾಸಿಕ ಪ್ರಾಚೀನತೆಯನ್ನು ದಾರಿ ಹೇಳುತ್ತಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಗುಲಾಲ, ಎಣ್ಣೆ ಹಾಗೂ ಕಾಯಿಯನ್ನು ತೆಗೆದುಕೊಂಡು ಬಂದು ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರಲ್ಲಿ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ. ಸುಮಾರು 1100 ವರ್ಷದಷ್ಟು ಹೆಚ್ಚಿನ ಇತಿಹಾಸವನ್ನು ಹೊಂದಿರುವ ಈ ದೇವಸ್ಥಾನವು ಸಾಕ್ಷಾತ್ ಶಿವನ ಸ್ವರೂಪ ಇಲ್ಲಿ ನೆಲೆ ನಿಂತಿರುವುದು.
ಶೇಖರ ಸುಂಡಿ ಸಿದ್ಧನಾಥ ಖಂಡೋಬ ಕಾಳಭೈರವನಾಥ ಎಂಬ ನಾನಾ ನಾಮಾಂಕಿತಗಳಲ್ಲಿ ಇಲ್ಲಿ ದೇವರನ್ನು ಪೂಜಿಸುತ್ತಾರೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಜ್ಯೋತಿ ಕಂಬ ಹಾಗೂ ನಂದಿಕೋಲು ಮತ್ತು ಬೇರೆ ಬೇರೆ ದೇವರ ವಿಗ್ರಹಗಳು ಇಲ್ಲಿವೆ. ಇದು ಸಿದ್ಧನಾಥರು ಬಳಸುತ್ತಿದ್ದ ಆಯುಧಗಳನ್ನು ಇಲ್ಲಿ ಇಟ್ಟಿರುವುದನ್ನು ನಾವು ಗಮನಿಸಬಹುದು. ಬೃಹದಾಕಾರದ ಕಬ್ಬಿಣದ ಆಯುಧಗಳನ್ನು ನಾವಿಲ್ಲಿ ನೋಡಬಹುದು. ಸಿದ್ಧನಾಥನ ಭಕ್ತಾದಿಗಳು ದೇವರಿಗೆ ದೀಪಕ್ಕೆ ಎಣ್ಣೆಯನ್ನು ಹಾಕುವುದರ ಮುಖಾಂತರ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಇದುವರೆಗೂ ನಾವು ಸುಕ್ಷೇತ್ರ ಕರಸುಂಡಿ ಸಿದ್ಧನಾಥನ ಮಂದಿರದಲ್ಲಿ ಸಂಪೂರ್ಣವಾಗಿ ನೋಡಿಕೊಂಡು ಬಂದೆವು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಮಾಹಿತಿ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.